ಜೊತೆಗೆ ತದನಂತರ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಿಸಿದ್ವಿ. ಸೊ ವಿಶ್ವ ಪರಿಸರ ದಿನಾಚರಣೆಯ ಮಹತ್ವ ಏನು ಅಂತ ಹೇಳಿದ್ರೆ ಆ ಪರಿಸರದ ಬಗ್ಗೆ ಮಕ್ಕಳಲ್ಲಿ ಒಂದು ಅರಿವನ್ನು ಮೂಡಿಸುವಂತದ್ದು. ಹಾಗಾಗಿ ಆ ಶ್ರಮದಾನದ ಮೂಲಕ ಈ ಒಂದು ಕಾರ್ಯಕ್ರಮ ಆಚರಿಸಿ ಎಲ್ಲಾ ಮಕ್ಕಳಿಗೂ ಪರಿಸರದ ಒಂದು ಮಹತ್ವವನ್ನ, ಜೊತೆಗೆ ನಮ್ಗೆ ಇರ್ಬೇಕಾಗಿರ್ತಕ್ಕಂತಹ ಪರಿಸರವನ್ನ ಯಾವ ರೀತಿ ನಾವು ಕಾಪಾಡಬೇಕು, ಅದನ್ನ ಯಾವ ರೀತಿ ಉಳಿಸ್ಬೇಕು, ಮುಂದಿನ ಜನಾಂಗಕ್ಕೆ ನಮ್ಮ ಕೊಡುಗೆ ಏನು ಅಂದ್ರೆ ಆ ಶುದ್ಧವಾದ ಪರಿಸರವನ್ನ ಕೊಡುವಂತದ್ದು. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಶ್ರಮದಾನ ಮಾಡುವ ಮೂಲಕ ಆ ಮಕ್ಕಳಲ್ಲಿ ಆ ಒಂದು ಪರಿಸರ ದಿನಾಚರಣೆ ಮಹತ್ವವನ್ನ ಯೋಜಿಸಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾತಾಡ್ಬೋದು ಎಲ್ಲರೂ ಸೇರಿದಾಗ ಎಲ್ಲರೂ ಸೇರಿ ಮಾತಾಡ್ಬೋದು ಅಂತ. ಅದಾದ್ಮೇಲೆ ಅಲೋನ್ ಐ ಕ್ಯಾನ್ ಈವನ್ ಸ್ಮೈಲ್, ನಾವು ಗೊತ್ತಿರೋ ವಿಷಯನೇ, ಮನೆಯಲ್ಲಿದ್ರು ಸ್ಮೈಲ್ ಮಾಡ್ತೀವಿ, ಟುಗೆದರ್ ವಿ ಕ್ಯಾನ್ ಲಾಫ್. ಎಲ್ಲರ ಜೊತೆ ಸೇರಿದಾಗ ಒಂದು ನಗು ಅನ್ನೋದು ಬರ್ತದೆ, ಈ ಸಭೆಯಲ್ಲೇ ಕಾಣ್ತಿದೆ. ಅದಾದ್ಮೇಲೆ ಅಲೋನ್ ಐ ಕ್ಯಾನ್ ಎಂಜಾಯ್, ಟುಗೆದರ್ ವಿ ಕ್ಯಾನ್ ಸೆಲೆಬ್ರೇಟ್ ಸಮೃದ್ಧಿ ಸಿರಿ. ಓಕೆ, ಸೊ ಇದನ್ನು ಹೇಳ್ತಾ ಮೊದಲನೆಯದಾಗಿ ಈ ಒಂದು ಸಭೆಯಲ್ಲಿ ಕೆಲವೊಬ್ಬರಿಗೆ, ನನ್ನ ಮಿತ್ರರಿಗೆ, ಆಡಳಿತ ಮಂಡಳಿ ಮಿತ್ರರಿಗೆ ತಿಳಿದಿರ್ತಕ್ಕಂಥ ವಿಷಯನೇ, ಇವತ್ತು ನಮ್ಮ ಮಕ್ಕಳು ಮೌನಿಕಾ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದರು. KGF ಅಂತ ಒಂದು ಮೂವಿ ಬಂದಿದೆ ಅಲ್ಲ ಸರ್, ದೇಶಾದ್ಯಂತ ಸುಮಾರು 200 ಕೋಟಿ ಕನ್ನಡ ಒಂದು ಭಾಷೆಯಲ್ಲಿ ಬಾಚಿಕೊಂಡಿರ್ತಕ್ಕಂಥ ಮೂವಿ ಅಂತ. ಏನು ಸರ್ KGF ಮಹಿಮೆ ಅಂತ. ಈ ಇದರಲ್ಲಿ ನಾನು ಕೂಡ ಅದರಲ್ಲಿ ಸಂತೋಷ ಪಡುವಂಥ ಒಂದು ವ್ಯಕ್ತಿ ಕೂಡ ಅದರಲ್ಲಿ. ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ಆ ಒಂದು KGF ಅಂತ ಒಂದು ಹೆಸರು ಮಾಡಲಿಕ್ಕೆ ಸೊ ಕಾರಣಕರ್ತರಾದಂಥ, ತನ್ನದೇ ಆದ ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭ ದಿವಸದಲ್ಲಿ ನಾನು MPCS ಅಂತ ಮೊದಲೇ ತೋರಿಸಿದೆ. ಇಲ್ಲಿ ಏನಕ್ಕೆ MPCS ಅಂತ ಹೇಳಿದೆ, ಮಿಲ್ಕ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಅಂತ. ಅವರು ಅವರ ಒಂದು ಬಾಲ್ಯ ದಿವಸಗಳಲ್ಲಿ 2 ಹಸುಗಳಲ್ಲಿ, ಅದರಲ್ಲೂ ಕೋಲಾರಲ್ಲಿ ಹಾಲು ಕರೀತ ರೈತನ ಮಗನಾಗಿ, ತದನಂತರ ವಕೀಲ ವೃತ್ತಿಯನ್ನು ನಿರ್ವಹಿಸಿ 2-3 ವರ್ಷಗಳ ಕಾಲ ತನ್ನ ಕೆಚ್ಚನ್ನು ಬಿಡದೆ, ತದನಂತರ ಅವರು ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಅವರು ಕೊಳ್ಳೇಗಾಲ, ರಾಮನಗರ, ಅದಾದ ಮೇಲೆ ಚನ್ನಪಟ್ಟಣ, ತದನಂತರ ಮಾಲೂರು ಸುಮಾರು ದಿವಸ, ಆ ಒಂದು ಆ ನಿಟ್ಟಿನಲ್ಲಿ KGF ಮತ್ತು ಬಂಗಾರಪೇಟೆಯಲ್ಲಿ ಕೆಲಸ ನಿರ್ವಹಿಸಬೇಕಂದ್ರೆ ಆ ತಂಗಮ್ ಅಂತ ನಟೋರಿಯಸ್ ಅಂದು ರೌಡಿನ ಎನ್ಕೌಂಟರ್ ಸ್ಪೆಷಲಿಸ್ಟ್, ಅದರಲ್ಲೂ ಎಲ್ಲಿ ಮಾಡಿದ್ರಂದ್ರೆ ಅದನ್ನು ನನಗೂ ಸರಿಯಾದ ಒಂದು ಮಾಹಿತಿ ಅಂದರೆ ಆಂಧ್ರ ಯಾವುದೋ ಒಂದು ಹೆಂಡತಿ ಮನೆಗೆ ಹೋಗಿ ಬರಬೇಕಂದ್ರೆ ತದನಂತರ ಆ ಒಂದು ಮೆರವಣಿಗೆ ಮುಖಾಂತರ ಬಂದು, ಸೊ ಆ ಒಂದು ಸಮಯದಲ್ಲಿ JH ಪಾಟೀಲ್ರು ಮುಖ್ಯಮಂತ್ರಿ ಆಗಿರ್ತಾರೆ ಕರ್ನಾಟಕದ್ದು, ಅಷ್ಟು ಮಟ್ಟಿಗೆ ನನಗೆ ಗೊತ್ತು. ಹಾಗಾಗಿ ಒಂದು ಗೋಲ್ಡ್ ಮೆಡಲಿಸ್ಟ್ ಪಡ್ಕೊಂಡು, ತದನಂತರ ವೃತ್ತ ನಿರೀಕ್ಷಕರು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ, ಈಗ DYSP ಆಗಿ CID ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರು ಇದರಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಶ್ರೀ PP ಶಿವಕುಮಾರ್ ಅವ್ರನ್ನ ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಒಂದೆರಡು ಮಾತನ್ನು ಆಡಬೇಕಂತ ವಿನಂತಿ. ಸಂಸ್ಕೃತದಲ್ಲಿ ಒಂದು ದೇವರ ಶ್ಲೋಕನ ಆಡಿದ್ರು ಮತ್ತು ವೇದಿಕೆಗೆ ಗಣ್ಯರನ್ನು ಕರ್ಕೊಂಡು ಬರುವಾಗ, ಅಂದರೆ ಇದೇ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಡೊಳ್ಳು ಕುಣಿತದ ಒಂದು ಆಹ್ವಾನವನ್ನು ಸಹ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ಮತ್ತು ಇಲ್ಲಿ ಎಲ್ಲ ಸಭೀಕರಣ ಮತ್ತು ಅತಿಥಿಗಳನ್ನ ಸ್ವಾಗತ ಮಾಡೋದಕ್ಕೆ ವಿವಿಧ ಹೆಣ್ಣುಮಕ್ಕಳು ಮತ್ತು ಭರತನಾಟ್ಯ ಮಾಡಿದಂಥ ಹೆಣ್ಣುಮಕ್ಕಳು ಸಹ ಇದ್ದಾರೆ. ಅದು ನೋಡಿದಾಗ ಅವರಲ್ಲಿರೋಂಥ ಕಲೆನ ಗುರುತು ಮಾಡೋದಕ್ಕೋಸ್ಕರ ಒಂದೊಂದು ಕ್ಷೇತ್ರನ ಆಯ್ಕೆ ಮಾಡಿ ಅವರಿಗೆ ಈ ಒಂದು ವೇದಿಕೆನ ಅವಕಾಶ ಮಾಡಿಕೊಡಿದರೆ, ಅವರಲ್ಲಿರುವಂಥ ಒಂದು ಗುಪ್ತವಾದ ಚೇತನವನ್ನು, ಅಂದರೆ ಅವರ ಪ್ರತಿಭೆನ ಇದು ಎತ್ತಿ ತೋರಿಸೋದಕ್ಕೆ ಇದೊಂದು ಅವಕಾಶ ಆಗಿದೆ. ಯಾರನ್ನೂ ಸಹ ಸೋಲು ಗೆಲುವು ಈ ಥರ ಯೋಚನೆ ಮಾಡಿ, ಅಥವಾ ನಾನು ಅಲ್ಲಿ ಮೇಲ್ಗಡೆ ಹೋಗಿ ಮಾತಾಡಿದ್ರೆ ಅಥವಾ ಅವ್ರ ಜೊತೆಲಿ ಮಾತಾಡೋವಾಗ ಏನಾದರೂ ತಪ್ಪಾಗತ್ತೆ ಅಂತ ನಾವು ಮನಸ್ಸಿನಲ್ಲಿ ಒಂದು ಹಿಂಜರಿಕೆನ ಇಟ್ಕೊಂಡಿದ್ದಾಗ, ಅದು ಮನುಷ್ಯ ಮುಂದೆ ಬರೋದಕ್ಕೆ ಅಥವಾ ತನ್ನ ಗುರಿನ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಸಂಸ್ಕರಣ ಹೊಂದಬೇಕಾಗ್ತದೆ. ಶಿಕ್ಷಣ ನಿಮ್ಗೆ ಯಾಕೆ ಕೊಡ್ತಾರೆ? ಈಗ ನಮಗೆ ಎಲ್ಲನೂ ಸಹ ಮೊದಲಿಗೆ ನಾವು ಓದೋಂಥ ಸಂದರ್ಭದಲ್ಲಿ 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿಬಿಟ್ರೆ ಸಾಕು, SSLCಯಲ್ಲಿ ಫಸ್ಟ್ ಕ್ಲಾಸ್ ಬಂದುಬಿಟ್ರೆ ಅವನು ತುಂಬ ಬುದ್ಧಿವಂತ ಅಂತ ತಿಳ್ಕೊತಾಯಿದ್ರು. ಈಗ ಮಕ್ಕಳು ಯಾವ ಮಟ್ಟಕ್ಕೆ ಕಾಂಪೀಟ್ ಮಾಡ್ತಾಯಿದ್ರು ಅಂದರೆ 100 ಮಾರ್ಕ್ಸ್ನಲ್ಲಿ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಿಮಗೆ ಸಾಕಷ್ಟು ವಿಚಾರಗಳನ್ನ ನೀವು ಎಲ್ಲರನ್ನೂ ಸಹ ತಿಳ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ಮೀಡಿಯಾ ಮತ್ತು ಇದೆಲ್ಲ ಇದೆ, ಇಂಟರ್ನೆಟ್ಸ್ ಎಲ್ಲ ಇರ್ಬೋದು. ಅಂದರೆ ಟೆಕ್ಸ್ಟ್ ಬುಕ್ಸ್ನ ಓದೋದನ್ನು ಬಿಟ್ಟು ಬರೆಯೋದನ್ನ ಬಿಟ್ಟು ನಾವೆಲ್ಲರನ್ನೂ ಸಹ ಜ್ಞಾನ ಸಂಗ್ರಹಣೆ ಮಾಡ್ಕೊತಾ ಇದ್ದೀವಿ. ಅಂದರೆ ಏನು ಆ ಒಂದು ಟೆಕ್ಸ್ಟ್ ಬುಕ್ ಸೀಮಿತವಾಗಿ ನಾವು ಮಾಡ್ತಿದ್ವಿ, ಅಂದರೆ ಹೊರಗಡೆನ ನಾವು ಯೋಚನೆ ಮಾಡಬೇಕಂದಾಗ ನೀವು ನಿಮ್ಮ ಶಿಕ್ಷಣ ವೃತ್ತಿಯಲ್ಲಿ ಏನು ಬೇಕು ಅದನ್ನು ಕಲ್ತ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ವ್ಯವಸ್ಥೆಗಳಿದೆ. ಆದರೆ ನಿಮ್ಮ ಶಿಕ್ಷಣದ ಕಾಲದಲ್ಲಿ, ಅಂದರೆ
ನಾವು ಶಿಕ್ಷಣದ ಪಠ್ಯಪುಸ್ತಕಗಳನ್ನ ಬಿಟ್ಟು ಹೊರಗಡೆ ಅಂತ ಏನು ಪುಸ್ತಕಗಳು ಸಿಗುತ್ತೆ ಅದನ್ನ ಓದಬೇಕು. ಬರವಣಿಗೆ ಅಂತೂ ಸಹ ಈಗೆಲ್ಲ ಮರ್ತೇ ಹೋಗಿದ್ದಾರೆ. ಮಕ್ಕಳೇನಿದ್ರು ಟಿಕ್ ಮಾಡಿದ್ರು ಎಸ್ ಎಲ್ ಸಿಯಲ್ಲಿ ನೋಡಿದಾಗ 90 ಮಾರ್ಕ್ಸ್ ಅಥವಾ 80 ಮಾರ್ಕ್ಸ್ ಎಲ್ಲ ಬರೀ ಟಿಕ್ ಮಾಡಿದಿರ್ತದೆ. ಬರೆಯೋದಕ್ಕೆ ಪ್ರಬಂಧ ಆಗಲಿ ಅಥವಾ ಇನ್ನೊಂದಾಗಲಿ ಅದು ಯಾವುದೂ ಸಹ ಇರೋದಿಲ್ಲ. ಅದರಿಂದ ಸಾಕಷ್ಟು ನೀವು ಓದೋದ್ರ ಜೊತೆಗೆ ನಿಮ್ಮ ಗುರು ಹಿರಿಯರನ್ನ ಪ್ರೀತಿ ಮಾಡೋದ್ರ ಜೊತೆಗೆ ನಿಮ್ಮ ಸಂಸ್ಕಾರ ಬೆಳೆಸೋದ್ರ ಜೊತೆಗೆ ನೀವು ಈ ಬರವಣಿಗೆ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ನೀವು ಭಾಗವಹಿಸಬೇಕು. ಈಗಾಗಲೇ DYSP ಸಾಹೇಬರು ಬಂದರು, ಬಹಳ ಅತ್ಯುತ್ತಮವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಲೆಕ್ಕ ಹಾಕ್ತಾ ಇದ್ದೆ, ಒಂದು 8 ರಿಂದ 10 ಸಾರಿ ಅವರು ಉಲ್ಲೇಖ ಮಾಡ್ತಾ ಇದ್ರು, ಸಂಸ್ಕಾರ ಸಂಸ್ಕಾರ ಸಂಸ್ಕಾರ. ಬಹಳ ಮೆಚ್ಚುಗೆ ಯಾಕೆ ಅವರಲ್ಲಿ ಇದಿದೆ ಅಂದ್ರೆ, ಅವರು ಯಾವ ಸಿಲ್ವರ್ ಸ್ಪೂನ್ ಜೊತೆ ಹುಟ್ಟಲಿಲ್ಲ, ಹುಟ್ಟಿದ್ದು ಹಳ್ಳಿಯಲ್ಲಿ. ಅವರ ಸಹೋದರ ಹೇಳ್ತಾ ಇದ್ರು, 2 ಸೀಮೆ ಹಸುಗಳ ಮೂಲಕ ಜೀವನವನ್ನ ಪ್ರಾರಂಭ ಮಾಡಿ ಇವತ್ತು ಆ ಎತ್ತರಕ್ಕೆ ಬೆಳೆದಿದ್ದಾರೆ. ಆದ್ರೆ ಇನ್ನೊಂದು ಸಂತೋಷ ಏನ್ ಗೊತ್ತಾ, ಉದ್ಘಾಟನೆ ಮಾಡಿರೋರು ಪಿ ಶಿವಕುಮಾರ್ ಅವರು, ಮಾತನಾಡ್ತಾ ಇರೋರು AR ಶಿವಕುಮಾರ್ ಅವರು. ವಾಟ್ ಎ ನೈಸ್ ಕಾರಿಲೇಷನ್ ಹಿಯರ್. ಹಾಗಾಗಿ ಬಹಳ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಒಬ್ಬ ವೃತ್ತಿಯಲ್ಲಿ ಉಪನ್ಯಾಸಕ, ಒಬ್ಬ ಪೊಲೀಸ್ ಅಧಿಕಾರಿ, ಯಾರೇ ವ್ಯಕ್ತಿಯಾಗಲಿ ತಮ್ಮ ದಿನನಿತ್ಯ ಜೀವನ ನಡೆಸೋದೇ ಸಂಸಾರ. ಆದ್ರೆ ಅದಕ್ಕೆ ಗುಣಮಟ್ಟ ಬರಬೇಕಾದ್ರೆ ಕೆಳಗಡೆ ನಾವೇನ್ ಮಾಡಬೇಕು, ಕಾವತ್ತು ಕೊಡಬೇಕು. ಸಂಸಾರಕ್ಕೆ ಕಾವತ್ತು ಕೊಟ್ರೆ ಏನಾಗ್ತದೆ, ಸಂಸ್ಕಾರ ಆಗ್ತದೆ. ಅದಕ್ಕೆ ಪೂರಕವಾಗಿ ಬಹಳ ಅವರು ಮಧ್ಯೆ ತೆಲುಗಲ್ಲೂ ಒಂದು ಮಾತಾಡಿದ್ರು, ನಾನು ಕೂಡ ಹಳ್ಳಿಯಲ್ಲಿ ಹುಟ್ಟಿದವನು, ಇವತ್ತು ಈ ಎತ್ತರಕ್ಕೆ ಬೆಳೆದು ಅದರಲ್ಲೂ ಮೊದಲನೇದಾಗಿ ನಾನು, ಯಾಕಂದ್ರೆ ಸಮಯ ಇಲ್ಲ, ಮೊದಲನೇದಾಗಿ ಈ ಒಂದು ಎರಡನೇ ಕಾರ್ಯಕ್ರಮಕ್ಕೆ ಈ ಕಾಲೇಜಿಗೆ ಬಂದಿದ್ದೀನಿ, ಎರಡನೇ ಸಾರಿ ಮಾತಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಮಂತ್ರಣವನ್ನ ನೀಡಿದ ಮಂಜುನಾಥ್ ಸರ್ ಅವರಿಗೆ ನಾನು ಧನ್ಯವಾದಗಳು. ನಿಮ್ಮ ಪ್ರಾಂಶುಪಾಲರಾದಂತ ಗಜೇಂದ್ರ ಅವರು, ಅಧ್ಯಕ್ಷರಾದಂತ ನಿಮ್ಮ ಅಶೋಕ್ ಪೀರ್ ಅವರು, ಈ ಎಲ್ಲರಿಗೆ ನಾನು ಆಡಳಿತ